ನಮಗೆ ದುಃಖ ಇದೆ ನಮ್ಮ ನಮ್ಮ ಕಾರ್ಯಕರ್ತ ಹರ್ಷನ್ ಕಳ್ಕೊಂಡ್ರದ್ರ ಬಗ್ಗೆ ಒಂದು ಉರ್ದು ವಾರ್ತೆಯ ನೆಪದಲ್ಲಿ ಮಾತಾಡಲಿಲ್ಲ ಅನ್ನೋ ನೆಪದಲ್ಲಿ ಚಂದ್ರುವನ್ನು ಹತ್ಯೆ ಮಾಡಿದ್ರ ಬಗ್ಗೆ ಹಾಗೆ ಪ್ರವೀಣ್ನ ಹತ್ಯೆ ಮಾಡಿದ್ರ ಬಗ್ಗೆ ನಮಗೆ ದುಃಖ ಇದೆ ಆ ಕುಟುಂಬದ ದುಃಖದ ಜೊತೆಗೆ ಕಾರ್ಯಕರ್ತರ ಭಾವನೆ ಜೊತೆಗೆ ನಾವು ಇದೇವೆ ಆದರೆ ನಾನು ಕೇಳೋಕೆ ಬಯಸದ ಏನು ಅಂದ್ರೆ ನಿಮ್ಮ ಸಮೂಹ ಸನ್ನಿಯಿಂದ ಯಾರಿಗೆ ಲಾಭ ಆಗುತ್ತೆ ಹಿಂದುತ್ವ ವಿರೋಧಿಗಳಿಗೆ ಲಾಭ ಆಗುತ್ತೆ ಅಂದ್ರೆ ಈ ಸಂಘರ್ಷ ಕೇವಲ ಒಂದಿನಕ್ಕೆ ಮುಗಿಯೋ ಸಂಘರ್ಷನ ಅಥವಾ ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಇರುವಂತದ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತು ಎದುರಿಸ್ತಾ ಇರತಕ್ಕಂತದ್ದು ಇಸ್ಲಾಮಿಕ್ ಭಯೋತ್ಪಾದನೆ 170 ಕ್ಕೂ ಹೆಚ್ಚು ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳು ಜಗತ್ತಿನಾದ್ಯಂತ ಇಂಟಾಲರೆನ್ಸ್ ಅಸಹಿಷ್ಣುತೆಯ ಮನೋಭಾವನೆಯಿಂದ ಇಸ್ಲಾಂ ಹೊರತುಪಡಿಸಿ ಯಾವುದು ಇರಬಾರದು ಅಂತ ಅವರು ಹೊರಟಿದ್ದಾರೆ ನೀವು ಈಗ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಂದ ತಕ್ಷಣನೇ ಇವರೆಲ್ಲ ಸುಮ್ಮನಿದ್ದು ಬಿಡ್ತಾರೆ ಅಥವಾ ನೀವು ರಾಜೀನಾಮೆ ಕೊಟ್ಟ ತಕ್ಷಣನೇ ಅವರು ನಿಲ್ಲಿಸಿಬಿಡ್ತಾರೆ ಅಂತ ಭಾವಿಸಿದಿರಾ ಯಾವುದೇ ಸಂಬಂಧ ಇಲ್ಲದೆ ಇದ್ದಂತ ಕಾಶ್ಮೀರಿಗಳನ್ನು ಹತ್ಯೆ ಮಾಡಿದ್ರು ಅವರು ಯಾರು ಬಿಜೆಪಿ ಅವರು ಆಗಿರಲಿಲ್ಲ ಯಾಕೆ ಹತ್ಯೆ ಮಾಡಿದ್ರು ಅವರು ಹಿಂದೂಗಳನ್ನು ಕಾಣಕ್ಕೆ ಹತ್ಯೆ ಮಾಡಿದ್ರು ನಾಳೆ ಇನ್ನೊಂದು ನೆಪ ಇಟ್ಕೊಂಡು ಹತ್ಯೆ ಮಾಡ್ತಾರೆ ನಿಮಗೆ ಅವರಿಗೆ ನಿಮ್ಮ ಈ ಸಮೂಹ ಸನ್ನಿ ಅವರು ಯಾವುದನ್ನು ಬಯಸ್ತಾರೆ ಒಂದು ಭಯ ನಿರ್ಮಾಣ ಮಾಡಿ ಅವರು ದೇಶದ ಪರವಾಗಿ ಹಿಂದುತ್ವದ ಪರವಾಗಿ ಯಾರು ನಿಲ್ಲದಂಗೆ ಮಾಡಬೇಕು ಅಂತ ಬಯಸ್ತಾರೆ ಅದಕ್ಕೆ ನೀವು ಸಮೂಹ ಸನ್ನಿಗೆ ಒಳಗಾಗಿ ನಿಮ್ಮ ಆಕ್ರೋಶ ಯಾರ ವಿರುದ್ಧ ಇರಬೇಕಾಗಿತ್ತು ಅದಕ್ಕೆ ನಾನು ನಂಬಿಕೆ ಇಡಿ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿದ್ದೇವೆ ಈ ಯಾವ ರೀತಿ ಔಟ್ ಆಫ್ ದ ಬಾಕ್ಸ್ ಆದರೂ ಸರಿನೇ ಈ ಮೂಲದಿಂದ ಕಿತ್ತು ಹಾಕಕ್ಕೆ ಏನು ಪ್ರಯತ್ನ ಮಾಡೋಕ್ಕಾಗುತ್ತೆ ಅದಷ್ಟನ್ನು ಮಾಡೇ ಮಾಡ್ತೀವಿ ಮತ್ತು ಒಂದು ಇಟ್ಕೊಳ್ಳಿ ನಾವ್ಯಾರು ಇವತ್ತು ಅಧಿಕಾರಕ್ಕೆ ಬಂದಿರ್ಬೋದು ಅಧಿಕಾರ ಸಿಕ್ಕಿರ್ಬೋದು ನಾವು MLA ಆಗ್ತೀವಿ ಅಂತ ಯಾರು ಕನಸು ಕಂಡಿರಲಿಲ್ಲ ನಾವು 16 ವರ್ಷ ನಿಮ್ಮ ಥರನೇ ಬೀದಿಲಿ ಬಡದಾಡಿದ್ದೀವಿ ಹೊರತ ತಿಂದಿದ್ದೀವಿ ಜೈಲಿಗೆ ಹೋಗಿದ್ದೀವಿ ಹುಬ್ಳಿ ಧ್ವಜ ಹೋರಾಟದ ಸಂದರ್ಭದಲ್ಲಿ ಗೋಲಿಬಾರದ ಆದ ಘಟನೆಗಳಲ್ಲಿ ನಾನು ಕೂಡ ಇದ್ದವನು ಅದೃಷ್ಟವಶಾತ್ ಬದುಕಿದ್ದೀವಿ ಆದರೆ ಉದ್ದೇಶ ಹಿಂದುತ್ವಕ್ಕೆ ರಾಜಕಾರಣ ಮಾಡೋದು ಅದನ್ನು ನೆನಪಿಟ್ಕೊಳ್ಳಿ ಹಿಂದುತ್ವಕ್ಕೆ ರಾಜಕಾರಣ ಮಾಡುವಂಥ ನಮ್ಮಿಂದ ಅಸಹಾಯಕತೆ ಬಂದಾಗ ನಾನು ನಿಮ್ಮ ಜೊತೆಗೆ ಬರ್ತೀನಿ